ಆತ್ಮೀಯವಾಗಿ ನಮ್ಮ ನಗರಸಭಾ ವಿಭಾಗದ ನಗರಸಭಾ ಸದಸ್ಯರು ಹಾರ್ದಿಕ್ ಕರೀತಾರೆ. ಬಹಳ ಸಂತೋಷ ಆಗುತ್ತೆ. ಕಾರಣ ಏನು ಅಂತಂದರೆ, ಕನ್ನಡ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮತ್ವ. ಕರ್ನಾಟಕದಲ್ಲಿ ಪ್ರತಿ ಮನೆಗಳಲ್ಲಿ ಕನ್ನಡ ಡಿಂಡಿಮ ಬಾರಿಸುವಂತಾಗಬೇಕು. ಆ ನಿಟ್ಟಿನಲ್ಲಿ ರಾಜ್ಯೋತ್ಸವ ಆಚರಣೆಗಳಾಗಬೇಕು ಅಂತ ಅನಾದಿ ಕಾಲದಿಂದ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು ಹೋರಾಟಗಳು ಮಾಡ್ಕೊಂಡ್ಬಂದಿರ್ತಕ್ಕಂಥ ದಿಸೆಯಲ್ಲಿ ನಾವು ನೋಡಿದ್ದೀವಿ. ಇವತ್ತು ಕ್ಲಾಕ್ ಟವರಲ್ಲಿ ಅದ್ಭುತ ಕನ್ನಡ ರಾಜ್ಯೋತ್ಸವ ಮಾಡೋದ್ರ ಮೂಲಕ ಅವರ ಏನು ಅನಾದಿ ಕಾಲದ ಮಾಡ್ಕೊಂಡ್ಬಂದಿರತಕ್ಕಂಥ ಹೋರಾಟಗಾರ ಕನಸು ನನಸಾಗಿದೆ ಅಂತ ನಾನು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಹೇಳೋದಕ್ಕೆ ಇಷ್ಟಪಟ್ಟಿದ್ದು ಬಂದವಳು. ನಂತರ ಈ ವೇದಿಕೆ ಮುಖಾಂತರ ತಮಗೊಂದು ಮಾತು ಹೇಳಬೇಕಾಗಿದೆ. ನಾನು ನನ್ನ ಬಾಲ್ಯದಲ್ಲಿ ಕೋಲಾರದಲ್ಲಿ ಯಾವುದೇ ರೀತಿ ಕಾರ್ಯಕ್ರಮಗಳು ಇನ್ನೊಂದು ಮತ್ತೊಂದು ಜನಪರ ಕಾರ್ಯಕ್ರಮಗಳು ಕಮ್ಮಿ ನಡೀತಾ ಇರ್ತದೆ. ಅಂದರೆ ಏನು ಜನಪರ ಕಾರ್ಯಕ್ರಮ ಅಂತಂದರೆ ಈ ಮೆರವಣಿಗೆಗಳು ಇನ್ನೊಂದು ಮತ್ತೊಂದು. ಕನ್ನಡ ರಾಜ್ಯೋತ್ಸವ ಬಂದಾಗ ನಮ್ಮ ಬಾಲ್ಯದಲ್ಲಿ ನಾವು ಶಾಲೆಗಳಿಗೆ ಹೋಗುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ರೆಡಿಯಾಗಿ ನಾವು ಮನೆಗಳಲ್ಲಿ ಕರ್ಕೊಂಡ್ಬಂದ್ಬಿಟ್ಟು ಗಂಗಮ್ಮಗುಡಿ ಸರ್ಕಲಲ್ಲಿ ಇಲ್ಲೆಲ್ಲ ಕೂತ್ಕೊಂಡು ಕನ್ನಡ ರಾಜ್ಯೋತ್ಸವ ತೋರಿಸ್ತಾ ಇದ್ದಂತ. ಆ ದಿನಗಳಲ್ಲಿ ಒಂದು ಕನ್ನಡ ರಾಜ್ಯೋತ್ಸವ, ಮತ್ತೊಂದು ಅಂಬೇಡ್ಕರ್ ಜಯಂತಿ, ಈ ಎರಡು ಅದ್ಧೂರಿಯಾಗಿ ನಡೀತಾ ಇತ್ತು. ಈ ಎರಡೇ ರಾಜ್ಯೋತ್ಸವಗಳಿದ್ದು. ನಂತರ ದಿನಗಳಲ್ಲಿ ಜಾತಿಗೊಂದು ಆಚರಣೆಗಳು, ಜಾತಿಗೊಂದು ಕಾರ್ಯಕ್ರಮಗಳು ಕೊಟ್ಟ ಮೇಲೆ ಇದರ ಮಹತ್ವ ಕಳ್ಕೊಂಡ್ಬಿಡ್ತು. ಕನ್ನಡ 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 ಯಾವ ಮಟ್ಟಕ್ಕೆ ಕನ್ನಡ ಅಂತಂದ್ರೆ ಆ ಕನ್ನಡ ಲಿಪಿ ಬರಬೇಕಂದ್ರೇ ಬಹಳ ಆನಂದ. ನಮಗೆ ಕನ್ನಡ ಬರೀಬೇಕು ಅಂದ್ರೇ ಆನಂದ. ಪ್ರತಿ ಮನೆಯಲ್ಲೂ ಪ್ರತಿ ಅನ್ಯ ಭಾಷಿಕರು ಯಾರೇ ಇರ್ಬೋದು, ಅನ್ಯ ಧರ್ಮಿಯರು ಯಾರೇ ಇರ್ಬೋದು, ಕರ್ನಾಟಕದಲ್ಲಿ ಕನ್ನಡ ಕಲಿಯೋದ್ರಲ್ಲಿರ್ತಕ್ಕಂಥ ಒಂದು ಆನಂದ ಬೇರೆದ್ರಲ್ಲಿ ಇಲ್ಲ ಅಂತ ನಾನು ವೇದಿಕೆ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಬಾಲ್ಯದಲ್ಲಿ ಎಲ್ಲೋ ದೂರದ ಊರು ಮೈಸೂರಿಗೆ ಹೋಗ್ಬಿಟ್ಟು ನಾವು ದರ್ಶನ ನೋಡಲಿಕ್ಕೆ ಆಗ್ತಾ ಇರಲಿಲ್ಲ. ನಮ್ಮ ಆರ್ಥಿಕ ಮತ್ತು ನಮ್ಮ ಕೌಟುಂಬಿಕ ಸಮಸ್ಯೆಗಳಲ್ಲಿ ನಾವು ಅಷ್ಟು ದೂರ ಹೋಗಿ ನೋಡುವಂಥ ದಿನಗಳಿರಲಿಲ್ಲ. ಆದರೆ ಕೋಲಾರದಲ್ಲಿ ಕನ್ನಡ ರಾಜ್ಯೋತ್ಸವ ನಡೀತಾ ಇದ್ದಿದ್ದು ಮನೆ ಮಾತಾಗಿತ್ತು. ಕೋಲಾರದಲ್ಲಿ ಕನ್ನಡ ರಾಜ್ಯೋತ್ಸವ ಕೋಲಾರದ ದಸರಾ ಅಂತ, ಕೋಲಾರದಲ್ಲಿ ನಡೀತಾ ಇರ್ತಕ್ಕಂಥ ಕೋಲಾರ ಜಿಲ್ಲೆಯ ದಸರಾ ಅಂತ ನಡೀತಾ ಇತ್ತು. ಇವತ್ತು ಆ ದಿನಗಳದ್ದು ಕರ್ನಾಟಕ ರಾಜ್ಯದಲ್ಲಿ ವಿಶೇಷವಾದ ಸ್ಥಾನಮಾನ ಇದೆ ಕೋಲಾರಕ್ಕೆ, ಕನ್ನಡ ವಿಚಾರಕ್ಕೆ. ಅದು ಯಾವ ಥರ ಅಂತಂದ್ರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸ್ಥಾನವಾಗಿರ್ತಕ್ಕಂಥ ಬೆಂಗಳೂರಲ್ಲಿ ಎಲ್ಲ ತಮಿಳು ಚಲನಚಿತ್ರಗಳಾಗ್ತಾರೆ, ಎಲ್ಲ ತಮಿಳು ಅನ್ಯ ಭಾಷೆಗಳೆಲ್ಲ ನಡೀತದೆ, ಎಲ್ಲ ರಾಜ್ಯದಲ್ಲಿ ಎಲ್ಲ ಕಡೆ ನಡೀತದೆ. ಒಂದು ಕೋಲಾರ ಬಿಟ್ಟು ಕೋಲಾರದಲ್ಲಿ ಯಾವುದೇ ರೀತಿಯ ತಮಿಳು ಇನ್ನೊಂದು ಮತ್ತೊಂದು ಆಸ್ಪದ ಕೊಡಲ್ಲ. ಇಲ್ಲಿ ಕನ್ನಡದ ಗಟ್ಟಿತನ ಅದು. ಯಾಕೆ ಹೇಳ್ತೀನಿ ಮಾತು ಅಂತಂದ್ರೆ 1982-83 ದಶಕ ಇರಬಹುದು ಅನ್ಕೊಳ್ತೀನಿ, ಉಳಿಯಾಲಿ ನಮ್ಮ ಚಲನಚಿತ್ರ ಹಾಕಿರ್ತಾರೆ ಪ್ರಭಾಕ್ ಚಿತ್ರಮಂದಿರದಲ್ಲಿ. ನಾವೆಲ್ಲ ಬಾಲ್ಯ, ನಾವೆಲ್ಲ ಮಕ್ಕಳು, ಈ ಮಕ್ಕಳಿದಾರಲ್ಲ ಈ ತರ ಇದ್ವಿ ನಾವು. ಆ ಸಂದರ್ಭದಲ್ಲಿ ಕನ್ನಡ ಮತ್ತು ಕನ್ನಡಿಗರಿಗೆ ಮತ್ತು ತಮಿಳಿಗರಿಗೆ ಸ್ವಲ್ಪ ಡಿಫ್ರೆನ್ಸ್ ಬರ್ತದೆ. ಕೇಶಪ್ಪಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ನಡೀತದೆ. ಆ ಕೇಶಪ್ಪಲ್ಲಿ ಕನ್ನಡ ಫಿಲಂ ಹಾಕೋದಕ್ಕೆ ಅಡ್ಡಿಪಡಿಸ್ತಾರೆ. ಅಡ್ಡಿಪಡಿಸುವಂತ ದಿನದಲ್ಲಿ ಇಲ್ಲಿರ್ತಕ್ಕಂಥ ಕನ್ನಡಿಗರು ಅವರ ಕೆಚ್ಚು ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತಂದ್ರೆ, ಇದುವರೆಗೂ 82-83 ಒಂದು ತಮಿಳು ಪಿಕ್ಚರ್ ಕೋಲಾರದಲ್ಲಿ ಆಗದ್ ಬಿಟ್ಟಿಲ್ಲ ಅಂತಂದ್ರೆ ಅದು ಕನ್ನಡದ ತಾಕತ್ತು, ಅದು ಕನ್ನಡಿಗರ ಹೋರಾಟದ ಗತ್ತು ಅಂತ ಹೇಳೋದಕ್ಕೆ ನಾನು ಈ ಮೂಲಕ ಇಷ್ಟಪಡ್ತೀನಿ. ಬಂದ್ರೆ ಅಂತ ನಾಡಲ್ಲಿ ಹುಟ್ಟಿದ್ದೀವಿ ನಾವು. ಇವತ್ತು ನಾನು ಹೇಳ್ಬಾರ್ದು ಗೊತ್ತಿಲ್ಲ ನನಗೆ. ಆದರೆ ಕ್ಲಾಕ್ ಟವರ್ನ ಬಹಳ ಕೆಟ್ಟದಾಗಿ ಈ ರಾಜ್ಯಕ್ಕೆ ದೇಶಕ್ಕೆ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಬಹಳ ಕೆಟ್ಟದಾಗಿ ಅಯ್ಯೋ ಹಸಿರು ಪೈಂಟ್ ಇನ್ನೊಂದು ಮತ್ತೊಂದು ಅನ್ನೋ ರೀತಿಯಲ್ಲಿ ಬಿಂಬಿಸಿದ್ರು. ಆ ಬಿಂಬಿಸಿರ್ತಕ್ಕಂಥ ನೆರಳಲ್ಲಿ ಬದುಕ್ತಾ ಇರತಕ್ಕಂಥ ನನ್ನ ಆತ್ಮೀಯರಲ್ಲಿ ಇರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಒಡನಾಡಿಗಳು ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡೋದ್ರ ಮೂಲಕ ಇಲ್ಲಿ ಕನ್ನಡ ಕೆಂಪು ಹಸಿರು ಕೆಂಪು ಹಳದಿ ಧ್ವಜ ಕಟ್ಟುವುದ್ರ ಮೂಲಕ ಭಾರತ ದೇಶಕ್ಕೆ ಮೆಸೇಜ್ ಕಳಿಸ್ತಾ ಇದ್ದಾರೆ, ಎಲ್ಲರಲ್ಲೂ ನಾವು ಬಂದು ಅಂತ ಹೇಳ್ತಾ ನನಗೆ ಈ ಕಾರ್ಯಕ್ರಮ ಕರೆದು ನನ್ನ ಈ ವೇದಿಕೆಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಆಯೋಜಕರಿಗೆ ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ನನ್ನ ವಂದನೆಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕನ್ನಡ ಮತ್ತು ಜೈ ಭುವನೇಶ್ವರಿ. ವಂದನೆಗಳು.